ಲಾಕ್ಡೌನ್ ಓಕೆ ಅದರ ಮಾರ್ಗಸೂಚಿ ಏನಿರುತ್ತೆ ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ ಅದು ಆಯಾ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಜಿಲ್ಲಾಧಿಕಾರಿಗಳೇ ಅಲ್ಲಿನ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕು ಬೆಂಗಳೂರು ನಗರ ಗ್ರಾಮಾಂತರವನ್ನು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಇದು ಅನ್ವಯ ಆಗುತ್ತೆ ಬ್ರೇಕಿಂಗ್ ನ್ಯೂಸ್ आया जिले अनुसार अली बेवण अनुसार जिलाधिकारी होने हे मार्गसूची आया जिलाधिकारी विवेचने के बिटारे अनौंस बेंगलूर नगर मत बेंगलूर ग्रामांतर होरतुपड़ी मिकेला जिलाधिकारी जो सीएम सूचने को सूचन मार्गसूची मार्गसूची बिगड़े मातरे धारवाड़ दक्षिण कन्नड कलबुर्गी जिले लॉकडाउन आगता है अंतर्जिला ओडाटद बैठे मार्गसूची ಪರಿಸ್ಥಿತಿ ನೋಡಿಕೊಂಡು ಡಿಸಿಗಳಿಂದಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಜಿಲ್ಲಾಧಿಕಾರಿಗಳಿಗೆ ಈ ಸೂಚನೆಯನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ನೋಡಿಕೊಟ್ಟಿದ್ದಾರೆ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ ನೆನ್ನೆಯಿಂದ ಸತತವಾಗಿ ಮೀಟಿಂಗ್ ಗಳು ನಡೆಯಿತು ಫೈನಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳೇ ಹೊಣೆ ಹೊತ್ತುಕೊತ್ತಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಸೂಚನೆ ಏನು ಹರೀಶ್ ಈಗಾಗಲೇ ಏನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಮುಖವಾಗಿ ಐರಿಸ್ ಜಿಲ್ಲೆಗಳ ಜೊತೆಗೂ ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತ ಅಧಿಕಾರವನ್ನ ಅಲ್ಲಿರತಕ್ಕಂತ ಜಿಲ್ಲಾಧಿಕಾರಿಗಳಿಗೆ ನೀಡಿರುವಂತದ್ದು ಅದರ ಅನುಸಾರವಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಈಗ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಅಲ್ಲಿ ಜಿಲ್ಲೆಯಲ್ಲಿ ಲಾಕ್ ಡೌನ್ ಮಾಡೋದಕ್ಕೆ ಈಗಾಗಲೇ ಚಿಂತನೆಯನ್ನು ಮಾಡಿದ್ದಾರೆ ಜೊತೆಗೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮೀಟಿಂಗ್ ಅನ್ನು ಮಾಡೋದರ ಮೂಲಕವಾಗಿ ಲಾಕ್ ಡೌನ್ ಘೋಷಣೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಕಲಬುರಗಿ ಆಗಿರಬಹುದು ದಕ್ಷಿಣ ಕನ್ನಡ ಆಗಿರಬಹುದು ಧಾರವಾಡ ಆಗಿರಬಹುದು ಈ ಮೂರು ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಲಾಕ್ ಡೌನ್ ಘೋಷಣೆ ಆಗಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಪ್ರಮುಖವಾಗಿ ಗದಗ ಜಿಲ್ಲೆ ಆಗಿರಬಹುದು ರಾಯಚೂರು ಆಗಿರಬಹುದು ಮತ್ತೆ ಬೀದರ್ ಆಗಿರಬಹುದು ಈ ಒಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಲಾಕ್ ಡೌನ್ ಘೋಷಣೆ ಆಗಿಲ್ಲ ಲಾಕ್ ಡೌನ್ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಶಾಸಕರು ಜೊತೆಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಅವರು ಲಾಕ್ ಡೌನ್ ಘೋಷಣೆ ಬಗ್ಗೆ ತೀರ್ಮಾನವನ್ನು ಮಾಡುತ್ತಾರೆ ಆದರೆ ಪ್ರಮುಖವಾಗಿ ಲಾಕ್ ಡೌನ್ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಆದರೆ ಪ್ರಮುಖವಾಗಿ ಏನಂತಂದ್ರೆ ಮುಖ್ಯ ಇಷ್ಟು ದಿನ ಯಾವುದೇ ಲಾಕ್ ಡೌನ್ ಮಾಡಿದ್ರೂ ಕೂಡ ಯಾವುದೇ ಜಿಲ್ಲೆ ಆದರೂ ಕೂಡ ಅದು ಸರ್ಕಾರದಿಂದ ಲಾಕ್ ಡೌನ್ ಜಾರಿ ಮಾಡ ಅದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗ್ತಾ ಇತ್ತು ಆದರೆ ಈಗ ಏನು ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರತಕ್ಕಂತ ವಿಜಯ ಭಾಸ್ಕರ್ ಅವರು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಮುಖವಾಗಿ ಲಾಕ್ ಡೌನ್ ಎಲ್ಲೆಲ್ಲಾಗುತ್ತೆ ಯಾವ ಜಿಲ್ಲೆಯಲ್ಲಾಗುತ್ತೆ ಆ ಒಂದು ಜಿಲ್ಲೆಗಳಲ್ಲಿ ಅಲ್ಲಿನ ಇರತಕ್ಕಂತ ಅಧಿಕಾರಿಗಳು ಅಂದ್ರೆ ಡಿಸಿಗಳೇನೆ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಇಂದು ಸಂಜೆ ಒಳಗಡೆ ಅಲ್ಲಿ ಸಂಬಂಧಪಟ್ಟ ಡಿಸಿಗಳು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಅಂತರ್ಜಿಲ್ಲಾ ಹೋರಾಟದ ಬಗ್ಗೆನೂ ಕೂಡ ಇಂದು ಕೂಡ ತೀರ್ಮಾನವನ್ನು ಮಾಡುತ್ತಾರೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಗಾಗಿ ನಿಮ್ಮ ಮುಂದೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ